ಗಾಯ್ಸ್ ವೆಲ್ಕಮ್ ವೆಲ್ಕಮ್ ಬ್ಯಾಕ್ ಟು ದ ಬೆಂಗಳೂರು ರೈಡರ್ಸ್ ಚಾನೆಲ್ ಗೆ. ಇಷ್ಟು ದಿವಸ ನಾಪತ್ತೆ ಆಗೋಗ್ಬಿಟ್ಟಿದ್ದೆ ಅನ್ಕೊಂಡಿದ್ದಾರೆ ತುಂಬಾ ಜನ. ಆದ್ರೆ ಇಲ್ಲ, ನಮ್ದೇ ಕೆಲವೊಂದು ಬಾಧೆಗಳಿರುತ್ತಲ್ಲ, ಅದನ್ನೆಲ್ಲ ಮುಗಿಸ್ಕೊಂಡು ಮತ್ತೆ ವ್ಲಾಗ್ ಮಾಡಕ್ಕೆ ಬರ್ತಾ ಇದ್ದೀರಿ. ಇವತ್ತೆಲ್ಲೂ ರೈಡ್ಗೆ ಹೋಗ್ತಾ ಇಲ್ಲ, ರೈಡ್ಗೆ ಹೋಗ್ಬೇಕಾಗಿತ್ತು. ನಮ್ದ್ರಲ್ಲಿ ಸ್ವಲ್ಪ ಗನಂದಾರಿ ಮನುಷ್ಯರು ಇದ್ದಾರೆ, ಅವ್ರಗಳಿಂದ ರೈಡ್ ಕ್ಯಾನ್ಸಲ್ ಆಗಿದೆ. ಸರಿ, ಟೈಮ್ ವೇಸ್ಟ್ ಮಾಡಬಾರ್ದು ಅಂತ ಜಾಕಿ ರೆಡಿ ಮಾಡ್ಸೋಕೆ ಹೋಗ್ತಾ ಇದ್ದೀನಿ. ಇದೇ ಇವತ್ತಿನ ಸ್ಪೆಷಾಲಿಟಿ, ಜಾಗಿ ಹೊಟ್ಟೆ ಹಸ್ತಿದೆ. ಫಸ್ಟ್ ಊಟ ಹಾಕ್ಬಿಡೋಣ, ಬಡ್ಕಂತ ಇದೆ ನೋಡಿ, ಅಲ್ಲಿ ಕಾಣಿಸುತ್ತೆ. ಸರಿ ಗೈಸ್, ಮತ್ತೆ ಜಾಕಿಗೆ ಅರ್ಧ ಟ್ಯಾಂಕ್ ಹೊಟ್ಟೆ ಫಿಲ್ ಮಾಡಿದ್ದೀನಿ, ಸಾಕು ಅರ್ಧ ಟ್ಯಾಂಕು, ಇಲ್ಲಿಗೆ ಹೋಗಿ ಬರೋದಲ್ವಾ. ಎಲ್ಲಿಗಂತ ಹೇಳಿಲ್ಲ, ಸಾರಿ ಜೆ ಸಿ ರೋಡ್ಗೆ ಹೋಗ್ತಾ ಇದ್ದೀನಿ. ಯಾವ ಅಂಗಡಿಯಿಂದ ಏನು ಕನ್ಫರ್ಮ್ ಮಾಡ್ಕೊಂಡಿಲ್ಲ, ಹೋಗಿ ಹುಡುಕ್ಬೇಕು. ಮಳೆ ಬಿಡ್ತಾ ಇಲ್ಲ ಗುರು, ಮಳೆ ಬಿಟ್ಟರೆ ಟ್ರಾಫಿಕ್ ಜಾಮ್ ಆಗುತ್ತೆ, ಟ್ರಾಫಿಕ್ ಜಾಮ್ ಕಮ್ಮಿ ಇದ್ರೆ ಮಳೆ ಬರುತ್ತೆ. ಒಟ್ಟಿನಲ್ಲಿ ನಮ್ಮ ಬೆಂಗಳೂರು ಒಂದು ವಾರದಿಂದ ಊಟಿ ಅವರ ಅಣ್ಣನೇ ಅನ್ಬೋದು, ಊಟಿ ಅವ್ರ ಅಣ್ಣ ಆಗ್ಬಿಟ್ಟಿದೆ. ನಮ್ಮ ಮನೆ ಹತ್ರ ಬಂದಿದ್ರೆ ಒಳಗಡೆಯಿಂದ ಹೋಗಿರ್ಬೋದಾಗಿತ್ತು, ನಿನ್ನಿಂದ ನೋಡು. ಹೇಳ್ಬೇಕು ತಾನೇ, ಅಲ್ಲೇ ಹೇಳ್ಬೇಡ, ಎಲ್ಲ ಇಲ್ಲೇ ಹೇಳು. ನಮ್ಮ ಹುಡುಗರೆಲ್ಲ ಎಡವಟ್ಟು ಎಲ್ಲ ಜಾಕಿ ಜಾಕಿನಾ, ಜಾಕಿ ಜಾಕಿ ಆಡಾಡ್ತಾ ಇದ್ಯಾ? ನನ್ ವ್ಲಾಗ್ಸ್ಗೂ ಮಿಸ್ ಮಾಡ್ಕೊಳ್ಳುವಂತ ಜನರಿದ್ದಾರೆ, ಯಾಕಂದ್ರೆ ಒಂದು ತಿಂಗಳಾಯ್ತು ಆಲ್ಮೋಸ್ಟ್ ಚಾನಲ್ಗೆ ಒಂದು ವಿಡಿಯೋ ಹಾಕಿ. ಏನಿಗೆ ಸಡನ್ ಆಗಿ ಸ್ಟಾಪ್ ಮಾಡ್ಬಿಟ್ಟಿದ್ದೀರಾ, ವ್ಲಾಗ್ಸ್ ಸ್ಟಾಪ್ ಆಗೋಯ್ತಲ್ಲ ಅಂತ ಎಲ್ಲ ಕೇಳಿದ್ರು. ಒಂದ್ ಸ್ವಲ್ಪ ಖುಷಿ ಆಯ್ತು, ಓಕೆ ಕೇಳ್ತಾರಲ್ಲಪ್ಪ, ಅಟ್ ಲೀಸ್ಟ್ ಒಬ್ರು ಇಬ್ರು ಹತ್ತು ಜನನೋ ನೂರು ಜನನೋ ದಟ್ ಡಸಂಟ್ ಮ್ಯಾಟರ್ಸ್, ಆದ್ರೆ ಕೇಳ್ತಾರಲ್ವಾ, ಅದು ಖುಷಿ ಆಯ್ತು. ಮತ್ತೆ ಮಳೆ ಸ್ಟಾರ್ಟ್ ಆಯ್ತು ಗುರು ಇಲ್ಲಿ, ಅದ್ರ ಜೊತೆಗೆ ವಾಪಸ್ ಕೇಳ್ತಾರೆ, ನೀನು ಹೋಗೋವಾಗ ಮ್ಯೂಸಿಕ್ ಜಾಸ್ತಿ ಹಾಕ್ಬೇಡ, ನೀನು ಮಾತಾಡು, ಮಾತಾಡಿದ್ರೇ ಚೆನ್ನಾಗಿರುತ್ತೆ ಅಂತ ಎಲ್ಲ. ಸರಿ ಆಯಿತು, ಈ ಸತಿ ನಂಬೋಣ, ನಿಜ ಹೇಳ್ತಾ ಇದ್ದಾರೆ ಅಂದ್ಬಿಟ್ಟು ಮ್ಯೂಸಿಕ್ಸ್ ಎಲ್ಲ ಕಮ್ಮಿ ಮಾಡೋಣ. ಸರಿ, ಸಬ್ಸ್ಕ್ರೈಬರ್ಸ್ ಕಮ್ಮಿ ಇದ್ರೆ ಏನು, ಇರೋ ಜನಕ್ಕಾದರೂ ಖುಷಿ ಕೊಡೋಣ, ಮಜಾ ಕೊಡೋಣ ಅಂತ ಮೈಂಡ್ ಸೆಟ್ ಮಾಡಿಕೊಂಡು ಸ್ಟಾರ್ಟ್ ಮಾಡ್ಕೊಂಡಿದ್ದೀರಿ. ಅವಾಗಿಂದ ನಾನು ಹಿಂದೆ ಕೂತಿರೋ 6.5 ವಿ ತಲೆ ತಿಂತವನೆ, 220 ಪವರ್ 155 ಸಿ ಸಿ ಅಂತ, ಅವನಿಗೂ ವಾಪಸ್ ಕೌಂಟರ್ಗಳು ಕೊಟ್ಟಿದ್ದೀನಿ. ಅವ್ನಿಗೆ ಹೇಳೋಕ್ಕಾಗಲ್ಲ ನಾನು, ಪಾಪ 220 ಫ್ಯಾನ್ಸ್ ಎಲ್ಲ ಇರ್ತಾರೆ ನನಗೆ ಬೈಕ್ ಅಂತಾರ. ಆಮೇಲೆ ಗಾಡಿಲೆಲ್ಲ ಏನಪ್ಪ ಜಗಳ, ಎಲ್ಲ ಗಾಡಿನೂ ಮಿಷಿನ್ಸೇ, ಅವ್ರವ್ರ ಗಾಡಿ ಅವ್ರವ್ರಿಗೆ ಇಷ್ಟ, ಈ ಥರ ಒಳ್ಳೆಯವ್ರ ಥರ ಇರಬೇಕು. ಏನು ಓಕೆ, ನಾನೇ ಫಸ್ಟು ಯಾ ಐ ಫೈನಲಿ ವೆನ್ ದ ರೇಸ್. ಇಲ್ಲೆಲ್ಲ ಮಾಡಿಸ್ತಾರಾ, ಇಂಥ ಇಂಥ ಇಂಥಗಳಿರ್ತಾರೆ, ಏನು ಮಾಡೋಕ್ಕಾಗಲ್ಲ. ಅವನೇನಾದರೂ ಸ್ವಲ್ಪ ಎಡವಟ್ ಆಗಿದ್ದಿದ್ರು ಸ್ವಿಗ್ಗಿ ಅವನು ಹೂಗಿ ಆಗ್ಬಿಡ್ತಾ ಇದ್ದ. ಹೆಲ್ಮೆಟ್ ಕೇಳಿದಿಲ್ಲೇ, ಆದ್ರೆ ಹೆಲ್ಮೆಟ್ ಇಸ್ಕೊಂಡಿದ್ ಸ್ವಲ್ಪ ಮುಂದೆ ನೋಡಿ ಗೈಸ್, ಅಂಗಡಿ ಹುಡ್ಕದೆ ಇವತ್ ಕೆಲ್ಸ, ಒಂದ್ ಸ್ವಲ್ಪ ಅಂಗಡಿ ಹುಡುಕ್ಬೇಕು, ಯಾವ್ದು ಫಿಕ್ಸ್ ಆಗುತ್ತೋ ಅಲ್ಲಿ ರೆಡಿ ಮಾಡಿಸೋದು. ಅಷ್ಟು ನೋಡೋಣ, ಆಮೇಲೆ ಪ್ರೈಸ್ ಮಾತಾಡೋಣ. ನೋಡ್ತಾ ಇರಲ್ಲಿ, ನಾನು ವಿಡಿಯೋ ಮಾಡೋಕ್ಕೆ ಹೋಗ್ತಾ ಇದ್ದೀನಿ. ಏನು ಪ್ರೈಸ್ ಇದೆ ಸರ್ ಇದೆಲ್ಲ? 1400. ನಮ್ಮ ಗಾಡಿಗೆ ಇದೆ ಸೆಟ್ ಆಗುತ್ತೆ ಚಿಕ್ಕದು,
ಇದು 2-4 ಅಂತ ಆಕ್ಚುಲಿ ನೋಡಿರಿ. ಇದು ಡೆಲ್ ಗಾರ್ಡ್ ಅದು ಇದೆಷ್ಟಾಗುತ್ತೆ? ಇದು ಇದು ಅಡ್ಜಸ್ಟೇಬಲ್ ಇದೆಯಲ್ವಾ, ಅದು ಇದೆಯಾ ನಿಮ್ಮ ಹತ್ರ? ಫಿಟ್ಟಿಂಗ್ ನೀವೇ ಮಾಡ್ತೀರಲ್ಲ ಇಲ್ಲ? ಹಾಂ, ಗೊತ್ತಿಲ್ಲ ನೋಡೋಣ. ಯಾವ್ದು ಬೆಸ್ಟ್ ಅಡ್ಜಸ್ಟೇಬಲ್ ಬೆಸ್ಟ್ ಇದು ಬೆಸ್ಟ್? ಡೈರೆಕ್ಟ್ ಆಗಿ ಅಲ್ಲೇ ಕೂತ್ಕೊಳ್ತೀವಿ, ಏನು ಅಡ್ಜಸ್ಟೇಬಲ್ ಬೇಡಲ್ಲ ನಿಮ್ಗೆ ಬಂದ್ರೆ ನಂಬರ್ ಪ್ಲೇಟಿಂಗ್. ಅಡ್ಜಸ್ಟೇಬಲ್ ಅಂದ್ರೆ ಬೇಡ ನಂಬರ್ ಪ್ಲೇಟ್ ಕ್ಲೋಸ್ ಮಾಡೋದಾ? ಇದು ಬಂದು ಹಿಂಗೆ ನಂಬರ್ ಪ್ಲೇಟ್ ಕ್ಲೋಸ್ ಮಾಡೋದು. ಓಕೆ ಓಕೆ, ಇದೇನು ಪ್ರೈಸ್ ಇದೆ? ಇದು 1400. ಎ ಸಿ ಬಿದು ಇದು ಇಂಚ ಹೆಂಗಾದ್ರೆ ಇಷ್ಟೆಲ್ಲ ಐಟಮ್ಸು, ಇಂಡಿಕೇಟರ್ಸ್ ಬೇಡ. ಹಾಂ ತಗೊಂಬರ್ತೀನಿ. ಕಾಸ್ಟ್ಲಿ ಆಯಿತು ಅನಿಸ್ತಾ ಇದೆ, ಆದರೆ ಓಕೆ ಪರವಾಗಿಲ್ಲ, ನಾವು ಕಾಸ್ಟ್ಲಿ ಎಲ್ಲ ಮಾಡ್ಕೊಡಲ್ಲ, ಸ್ವಲ್ಪ ರೀಸನಬಲ್ ಆಗಿ ಮಾತಾಡ್ತೀರಿ. ಬೇಡ ಬೇಡ, ಏನು ಫಿಟ್ಟಿಂಗ್ ಇಷ್ಟು ರಶ್ ಆಗೋಯ್ತಿಲ್ಲಿ? ಹಾಂ, ಐಟಮ್ಸ್ ಎಲ್ಲ ಚೆನ್ನಾಗಿದೆ. ಏನು ಹೆಸರು ಇದು? ಆದೇಶ್ ವರ್ಸ್ ಆಟೋ ಝೋನ್. ಜೆ ಸಿ ರೋಡಲ್ಲಿ ಇರೋದು ಇದು, ಬರ್ಬೋದು ಇಸ್ಕೊಬೋದು. ಐಟಮ್ಸ್ ಎಲ್ಲ ಜಾಸ್ತಿ ಇದೆ. ಗಾಡಿ ಸಾಕೋದು ಒಳ್ಳೆ, ಆನೆ ಸಾಕ್ದಂಗಲ್ಲ. ಹೆವಿ ಖರ್ಚು ಗುರು ಅಪ್ಪ.